ರಾಜ್ಯ ರಾಜಕೀಯದ ಕುರಿತಂತೆ ಕೋಡಿಮಠ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನು ಮುಂದುವರಿಯಲಿದೆಯಂತೆ ರಾಜಕೀಯ ವಿಪ್ಲವ. ಸೊ ನಾಳೆ ನಾಡಿದೊಳಗೆ ಯಾವುದು ಎಂಡಾಗಲ್ಲ. ಅಧಿಕಾರಕ್ಕಾಗಿ ಹುಟ್ಟಿಕೊಳ್ಳಲಿದ್ದಾನಂತೆ ಮತ್ತೊಬ್ಬ ಅಣ್ಣ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಏನ್ ನಡ್ತೀಯ? ಬೆಳಗಾಂದಲ್ಲಿ ಏನಾಯ್ತು? ಯಾರ ಬಲ ಗಲಾಟೆ ಆಗ್ತಿರೋದೀಗ? ಮಾತೃ ಬಲ ಹೆಚ್ಚಿತ್ತು ತಿಳಿ ನನಗೆ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಅಲ್ವೇ? ಇನ್ನೂ ಕಾಂಬಿನೇಷನ್ ಬಲ ಅಣ್ಣಗಳಿದ್ದಾರೆ ಹೇಳಿದ್ರೆ ಯಾವ್ದಾದ್ರೆ ಸುಳ್ಳೆ ಆಗಲ್ಲ. ನವೆಂಬರ್ ಕಾದ್ ನೋಡಿರು ಸತ್ತು ಕೂಡಲೇ ಎ ಡಿ ಎಂ ಕೆ ಏನಾದ್ರು ಸ್ಟ್ರಾಂಗ್ ಆದವರು ಕೊಡೋದಿಲ್ಲ ಉಣ್ಣ ಜಾಗ ಅಂದ್ರು ದಂಡ ಬೀಸಿ ಇತ್ತು ಕೋರ್ಟ್ ಹೇಳ್ಕೊಡೋದು ಇಲ್ಲಿ ಮತ್ತೆ ದಂಡ ಬೀಸುತ್ತೆ ಕೊಡು ಅಂತಾರೆ. ಇನ್ನೂ ಬಂಡ್ ಹುಟ್ಕೊಂತಾರೆ ಸ್ವಲ್ಪ ವಿಧಾನ ಮಾಡಿ ಅಧಿಕಾರಕ್ಕಿಂತ ಬಂಡ್ ಹುಟ್ಕೊಂತಾರೆ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಏನ್ ನಡ್ತೀಯ? ಬೆಳಗಾಂದಲ್ಲಿ ಏನಾಯ್ತು? ಯಾರ ಬಲ ಗಲಾಟೆ ಆಗ್ತಿರೋದೀಗ? ಮಾತೃ ಬಲ ಹೆಚ್ಚಿತ್ತು ತಿಳಿ ನನಗೆ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಅಲ್ವೇ? ಇನ್ನೂ ಕಾಂಬಿನೇಷನ್ ಬಲ ಅಣ್ಣಗಳಿದ್ದಾರೆ ಹೇಳಿದ್ರೆ ನಡೀತಾರೆ. ಯಾವ್ದಾದ್ರೆ ಸುಳ್ಳೆ ಆಗಲ್ಲ. ನವೆಂಬರ್ ಕಾದ್ ನೋಡಿರುತ್ತೆ ಡಿ ಎಂ ಕೆ ಸತ್ತು ಕೂಡಲೇ ಎ ಡಿ ಎಂ ಕೆ ಏನಾದ್ರು ಸ್ಟ್ರಾಂಗ್ ಆದವರು ಕೊಡೋದಿಲ್ಲ ಉಣ್ಣ ಜಾಗ ಅಂದ್ರು ದಂಡ ಬೀಸಿ ಇತ್ತು ಕೋರ್ಟ್ ಹೇಳ್ಕೊಡೋದು ಇಲ್ಲಿ ಮತ್ತೆ ದಂಡ ಬೀಸುತ್ತೆ ಕೊಡು ಅಂತಾರೆ. ಇನ್ನೂ ಬಂಡ್ ಹುಟ್ಕೊಂತಾರೆ ಸ್ವಲ್ಪ ವಿಧಾನ ಮಾಡಿ ಅಧಿಕಾರಕ್ಕಿಂತ ಬಂಡ್ ಹುಟ್ಕೊಂತಾರೆ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಏನ್ ನಡ್ತೀಯ? ಬೆಳಗಾಂದಲ್ಲಿ ಏನಾಯ್ತು? ಯಾರ ಬಲ? ಇನ್ನೂ ಮಳೆ ಬರುವ ಲಕ್ಷಣಗಳು ಭಾಳ ಇದೆ. ಸ್ವಲ್ಪ ಭೂಮಿ ಕಂಪನ ಆಗ್ತಕ್ಕಂಥದ್ದು, ರೋಗಗಳು ಆಗ್ತಕ್ಕಂಥದ್ದು, ಮತ್ತು ಜನಗಳಿಂದ ಭಯ ಭೀತಿ ಇರ್ತಕ್ಕಂಥದ್ದು, ದೊಡ್ಡ ದೊಡ್ಡ ನಗರಗಳ ಕಂಪನ ಆಗುವಂಥದ್ದು, ಸಾವು ನೋವುಗಳಿದ್ದಾವೆ ಎಲ್ಲ ಮೊದಲೇ ಹೇಳಿದ್ದೆ. ನಾವು ವಿಪ್ಲವ ಆಗ್ತದೆ ಮೊದಲೇ ಹೇಳಿದ್ದೀನಿ. ಅದಕ್ಕಾದ ನೋಡ್ರಿ ಕರ್ಣ ಹೇಳಿದೆ ದಂಡ ಬೀಸಿ ಹೇಳ್ತಾನೆ. ಆ ನಂತರ ಮಳೆ ಬೀಳದಲ್ಲಿ ಹೇಳಿದೆ ವಾಜಪೇಯಿ ಹೇಳಿದೆ. ಇನ್ನೂ ಒಂದಂಗೆ ಆಗ್ತದೆ ನಮ್ಮೊರಳಿಗೆ. ಇನ್ನೂ ಮಳೆ ಬರುವ ಲಕ್ಷಣಗಳು ಭಾಳ ಇದೆ. ಸ್ವಲ್ಪ ಭೂಮಿ ಕಂಪನ ಆಗ್ತಕ್ಕಂಥದ್ದು, ರೋಗಗಳು ಆಗ್ತಕ್ಕಂಥದ್ದು, ಮತ್ತು ಜನಗಳಿಂದ ಭಯ ಭೀತಿ ಇರ್ತಕ್ಕಂಥದ್ದು, ದೊಡ್ಡ ದೊಡ್ಡ ನಗರಗಳ ಕಂಪನ ಆಗುವಂಥದ್ದು, ಸಾವು. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಏನ್ ನಡ್ತೀಯ? ಬೆಳಗಾಂದಲ್ಲಿ ಏನಾಯ್ತು? ಯಾರ ಬಲ ಗಲಾಟೆ ಆಗ್ತಿರೋದೀಗ? ಮಾತೃ ಬಲ ಹೆಚ್ಚಿತ್ತು ತಿಳಿ ನನಗೆ. ಮಾತೃ ಬಲ ಹೆಚ್ಚಿತ್ತು ಅಂದ್ರೆ ಅಲ್ವೇ? ಇನ್ನೂ ಕಾಂಬಿನೇಷನ್ ಬಲ ಅಣ್ಣಗಳಿದ್ದಾರೆ ಹೇಳಿದ್ರೆ ನಡೀತಾ ಇದೆ. ಯಾವ್ದಾದ್ರೆ ಸುಳ್ಳೆ ಆಗಲ್ಲ. ನವೆಂಬರ್ ಕಾದ್ ನೋಡಿರುತ್ತೆ ಡಿ ಎಂ ಕೆ ಸತ್ತು ಕೂಡಲೇ ಎ ಡಿ ಎಂ ಕೆ ಏನಾದ್ರು ಸ್ಟ್ರಾಂಗ್ ಆದವರು ಕೊಡೋದಿಲ್ಲ ಉಣ್ಣ ಜಾಗ ಅಂದ್ರು ದಂಡ ಬೀಸಿ ಇತ್ತು ಕೋರ್ಟ್ ಹೇಳ್ಕೊಡೋದು.